ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾನು ಡಾಕ್ಟರ್ ಎಂ ಎಚ್ ಕೃಷ್ಣಮೂರ್ತಿ, ಕರ್ನಾಟಕ ಪ್ರಾದೇಶ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಈಗ ನಿರ್ದೇಶಕರಾಗಿ ನಾನು ಕರ್ನಾಟಕ ರಾಜ್ಯ ಪ್ರಾದೇಶ ಕುರುಬರ ಸಂಘವನ್ನು ಪ್ರತಿನಿಧಿಸುತ್ತಿದ್ದೇನೆ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ, ಲೋಕಸಭಾ 2024 ಮಹಾಚುನಾವಣೆ ಈಗ ನಡೀತಾ ಇದೆ ನಮ್ಮ ದೇಶದಲ್ಲಿ. ನಾನೊಬ್ಬ ರಾಜ್ಯದ ಪದಾಧಿಕಾರಿಯಾಗಿ, ಸಮಾಜದ ಪದಾಧಿಕಾರಿಯಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂತಂದರೆ, ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಪ್ರಾದೇಶಿಕ ಪಕ್ಷಗಳಿರ್ಬೋದು, ಈ ಪಕ್ಷಗಳಲ್ಲಿ ನಮ್ಮ ಸಮಾಜ ಸುಮಾರು 65-70 ಲಕ್ಷ ಜನಸಂಖ್ಯೆ ಇದೆ. ಆದರೂ ಸಹಿತ BJPಯಿಂದ ಯಾರೊಬ್ಬರಿಗೂ ಸಹ ಯಾವುದೇ ಒಂದು ಲೋಕಸಭಾ ಸ್ಥಾನದ ಟಿಕೆಟನ್ನು ಕೊಟ್ಟಿಲ್ಲ. ಇದೇ ರೀತಿ JDSನಲ್ಲೂ ಸಹ ಯಾವುದೇ ಒಂದು ಸೀಟನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ. ಸಂವಿಧಾನಾತ್ಮಕವಾಗಿ ಜನಸಂಖ್ಯೆಗನುಗುಣವಾಗಿ ಯಾವ ಪಕ್ಷಗಳೇ ಆಗಿರ್ಬೋದು ಸಮಾನತೆಯಿಂದ ಕಾಣಬೇಕಾಗಿರ್ತದೆ. ಆದರೆ ಒಂದು ಸಮಾಜವನ್ನು ಹೊರಗಿಟ್ಟು ಮಾಡುವುದು ಎಷ್ಟು ಮಟ್ಟಿಗೆ ಸರಿ? ಈಗ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರಿಗೆ ಟಿಕೆಟ್ ಕೊಡೋಂಥ ಒಂದು ಔದಾರ್ಯತೆ ಪಕ್ಷದಲ್ಲಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಬ್ಬರಿಗೆ ಟಿಕೆಟ್ಟು, ಧಾರವಾಡ ಲೋಕಸಭಾ ಕ್ಷೇತ್ರ ಹಾಗೂ ಕೊಪ್ಪಳ ಇಟ್ನಾಳ್ ಅವರು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರಿಗೆ ಟಿಕೆಟನ್ನು ಕೊಟ್ಟಿದೆ. ನಮ್ಮ ಏನು ಇಷ್ಟು 65 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಒಂದು ಸಮಾಜವನ್ನು ಇಷ್ಟೊಂದು ಕಡೆಗಣಿಸಿದ್ದು, ನಮ್ಮ ಪ್ರಭಾವ ಏನು ಅಂತ ತೋರಿಸ್ಬೇಕು ಅಂತಂದರೆ, ದಯಮಾಡಿ ರಾಜ್ಯದಲ್ಲಿ ಇರತಕ್ಕಂಥ ನಮ್ಮ ಸಮಾಜದ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮುಖಾಂತರ ಅವರ ಒಂದು ಎಷ್ಟು ಜನಸಂಖ್ಯೆ ಒಗ್ಗಟ್ಟಾಗಿರಿದೆ ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದು ಎಲ್ರಿಗೂ ಓಪನ್ ಆಗಿ ಕಾಣ್ತಾ ಇರತಕ್ಕಂಥದ್ದು. ಕೊಡ್ಬೋದಾಯಿತು, ಯಾಕಂದರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಸಹ ಪಕ್ಷದಲ್ಲಿದ್ದಾಗ ಹುಡುಕಿ ಕೊಡ್ಬೋದಾಯಿತು. ಆದರೆ ಇಷ್ಟೊಂದು ಅಸಡ್ಡೆ ಮಾಡ್ತಕ್ಕಂಥ ಕೆಲಸಗಳು ಒಂದೊಂದು ಪಕ್ಷದಲ್ಲಿ ನಡೀತಿದ್ದಾವೆ ಅಂತಂದರೆ, ಸಮಾಜನ ಎಷ್ಟು ಹಿಂದಕ್ಕಿಟ್ಟಿರ್ತಾರೆ ಅಂತನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ನಮ್ಮ ಪ್ರಾಬಲ್ಯವನ್ನು ತೋರಿಸ್ಬೇಕು ಅಂದರೆ ಎಲ್ಲರೂ ಸಹ ಕಾಂಗ್ರೆಸ್ಗೆ ಮತ ಹಾಕುವ ಮುಖಾಂತರ ಈ ಸಂದರ್ಭದಲ್ಲಿ ಈ ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕಾಗತ್ತೆ. ಇನ್ನೂ ಸನ್ಮಾನ್ಯ ಈಶ್ವರಪ್ಪನವರು, ನಿಮಗೆ ಗೊತ್ತಿರೋಂಗೆ ಸುಮಾರು 40 ವರ್ಷದಿಂದಲೂ ಸಹ ಸೈಕಲ್ನಲ್ಲಿ ಓಡಾಡಿಬಿಟ್ಟು BJP ಪಾರ್ಟಿಯನ್ನು ಕಟ್ಟಿದಂತಹ ಮಹಾನ್ ಕಟ್ಟಾಳು, ಹಿಂದುತ್ವವಾದಿ. ಅಂಥ ಕಟ್ಟಾಳುವಿಗೆ ಇವತ್ತಿನ ದಿನ ಅಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ BJPನಲ್ಲಿ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅವರಿಗೆ ಅಥವಾ ಅವ್ರ ಮಗನಿಗೆ 1 ವರ್ಷದಿಂದ ಅವರು ಹಾವೇರಿನಲ್ಲಿ ಜನಸಂಪರ್ಕ ಮಾಡ್ತಾಯಿದ್ರು, ಟಿಕೆಟ್ ಕೊಡೋದಂಗಿರಲಿ. ಇಷ್ಟೊಂದು ನೆಗ್ಲೆಕ್ಟ್ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ಸಮಾಜನ ಯಾವ ಮೂಲೆಗಿಟ್ಟಿದ್ದಾರೆ. ಇವತ್ತಿನ ದಿನ ಯಾರೂ ದಡ್ರಲ್ಲ, ಜನರು ಎಲ್ಲವನ್ನೂ ಸಹ ನೋಡಿ ಅರ್ಥ ಮಾಡ್ಕೊತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರನ್ನು ಉಚ್ಚಾಟನೆ ಮಾಡೋ ಮುಖಾಂತರ ಇವತ್ತಿನ ದಿನ ಅದರ ಫಲವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ದಾವೆ. ಅಂಥ ಮಹಾನ್ ಒಬ್ಬ ದಲಿತ ಹಿಂದುಳಿದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥ ಸನ್ಮಾನ್ಯ ಈಶ್ವರಪ್ಪನವರನ್ನು ಈ ಮಟ್ಟಕ್ಕೆ ಕಡೆಗಣಿಸಿದ್ದು ನಿಜಕ್ಕೂ ಇದನ್ನು ನಾವು ಖಂಡಿಸ್ತೀವಿ. ಈ ರೀತಿ ಆಗಬಾರ್ದಾಗಿತ್ತು. ಯಾವುದೇ ಒಂದು ಸಮಾಜವನ್ನು
ಕೀಳು ಮಟ್ಟದಿಂದ ಅಥವಾ ಅವರ ಒಂದು ಜನಸಂಖ್ಯೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಇದನ್ನೆಲ್ಲರೂ ವಿಚಾರ ಮಾಡಬೇಕಾಗ್ತದೆ. ಎಲ್ಲರೂ ತಿಳ್ಕೊಂಡು ದಯಮಾಡಿ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸನ್ಮಾನ್ಯ ಚಂದ್ರಪ್ಪನವರು ಸರಳ ಮತ್ತು ಸಜ್ಜನ ವ್ಯಕ್ತಿತ್ವ ಉಳ್ಳವರು. ಇಲ್ಲಿ ವಸ್ತುರ್ಗದಲ್ಲಿ ಸನ್ಮಾನ್ಯ ಗೋವಿಂದಪ್ಪನವರು ಹೆಂಗೆ ಈ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಯಿದ್ದರೋ ಅದೇ ರೀತಿ ಅವರು ಭದ್ರಾ ಮೇಲ್ದಂಡೆದಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಕಾಲುವೆಯಲ್ಲಿ ನೀರು ಹರಿಸೋ ಅಂತ ಇದಕ್ಕೆ ಸುಮಾರು 10 ವರ್ಷದಿಂದ ಕೈ ಜೋಡಿಸ್ಕೊಂಡು ಗೋವಿಂದಪ್ಪನವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಅವರು ಗೆಲ್ತಾರೆ, ಆದರೆ ಅತ್ಯಧಿಕ ಮತದಿಂದ ಗೆಲ್ಲಿಸ್ಲಿಕ್ಕೆ ನಮ್ಮ ಸಮಾಜ ಕಂಕಣಬದ್ಧವಾಗಿರಬೇಕು. ಅದೇ ರೀತಿ ಇಡೀ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸತಕ್ಕಂಥ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥದ್ದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಮ್ಮ ಕರ್ನಾಟಕ ಪ್ರಾದೇಶಿಕ ಕುರುಬರ ಸಂಘದಲ್ಲಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಇದನ್ನೇ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಎಲ್ಲರೂ ಸಹ ಒಗ್ಗಟ್ಟಾಗಿ ಮಾಡಲೇಬೇಕಾಗತ್ತೆ. ಈ ಥರದವು ಸಂವಿಧಾನಾತ್ಮಕವಾಗಿ ಸಿಗ್ತಕ್ಕಂಥ ಹಕ್ಕುಗಳಿಗೆ ಜನಪ್ರಾತಿನಿಧ್ಯನೆ ಇರಲಿಲ್ಲ ಅಂತಂದರೆ, ಜನಪ್ರಾತಿನಿಧ್ಯ ಇಲ್ಲದೇ ಅಧಿಕಾರ ಇಲ್ಲದೇ ಬೇರೆಯವ್ರನ್ನ ಅಧಿಕಾರದಲ್ಲಿ ಕೂರಿಸಿ ನಂದು ಆ ಕೆಲಸ ಮಾಡಿಕೊಡು, ನಂದು ಈ ಕೆಲಸ ಮಾಡಿಕೊಡು ಅಂತಂದರೆ ಯಾವ ಕೆಲಸನೂ ಆಗಲ್ಲ. ಅದ್ರ ಬದಲಿಗೆ ಈ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಟ್ಟು ಇವರನ್ನೇ ಕೂರಿಸಿ, ಇವ್ರಿಗೆ ಎಷ್ಟು ಕೊಡಬೇಕೋ ಅಷ್ಟು, ನಾನು ಎಲ್ಲವನ್ನೂ ಕೊಡಲಿಕ್ಕೆ ಹೇಳಲ್ಲ, ಇವ್ರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೂರಿಸಿ ಅವ್ರು ಗೆದ್ದರೆ ಆ ಪ್ರಾತಿನಿಧ್ಯದ ಮುಖಾಂತರ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡ್ಕೊಳ್ಲಿಕ್ಕೆ ಎಲ್ರಿಗೂ ಸಹ ಅನುಕೂಲ ಆಗ್ತದೆ. ಇದನ್ನು ಮನಗಂಡು ದಯಮಾಡಿ ಮುಂಬರುವ ಈಗ 26ನೇ ತಾರೀಕು 7ನೇ ತಾರೀಕು ಆಗ್ತಕ್ಕಂಥ ಚುನಾವಣೆಯಲ್ಲಿ ಇವ್ರಿಗೆಲ್ಲ ಸಹ ಪಾಠ ಕಲಿಸುವ ಮುಖಾಂತರ ಕುರುಬ ಸಮಾಜ ಒಗ್ಗಟ್ಟಾಗಿದೆ ಅನ್ನೋ ತೋರಿಸ್ಕೊಬಿಡಬೇಕು ಅಂತಂದ್ಬಿಟ್ಟು ನಾನು ರಾಜ್ಯದ ನಮ್ಮ ಸಮಾಜದ ಬಂಧುಗಳಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.